ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ. ಸೊ ವೀಕ್ಷಕರೇ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಆ ಎಲ್ಲ ಸಮಸ್ಯೆಗಳಿಗೆ ಗುರುಜಿಯವರನ್ನ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ನೇರ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಲ್ಲದೇ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಗುರುಜಿಯವರೊಂದಿಗೆ ನೇರವಾಗಿ ಫೋನ್ ನಲ್ಲಿ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ. ಮಾರ್ಚ್ ತಿಂಗಳ ವೃಶ್ಚಿಕ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ, ಶ್ರೀ ಗುರುಭ್ಯ ನಮಃ. ಮಾರ್ಚ್ ತಿಂಗಳ ವೃಶ್ಚಿಕ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಾಧಾರಣ ಫಲ ಅಂತಾನೆ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಯಾಕಂದ್ರೆ ಸುಮಾರಷ್ಟು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ, ರಾಹುಕೇತು ಸ್ಥಾನ ಪರಿವರ್ತನೆ ಇದೆ, ಮತ್ತೆ ಒಟ್ಟಾರೆ 8 ಗ್ರಹಗಳ ಸ್ಥಾನ ಪರಿವರ್ತನೆ ಆಗ್ತಿದೆ. ಇದರಿಂದಾಗಿ ನೋಡೋದಾದ್ರೆ ಒಟ್ಟ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಸಾಧಾರಣ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ನಾವು ಒಂದೊಂದು ಗ್ರಹದಿಂದ ನೋಡೋದಾದ್ರೆ, ಈಗ ರವಿಯಿಂದ ನೋಡೋದಾದ್ರೆ ನಿಮ್ಗೆ ರವಿ ಚತುರ್ಥ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ರವಿ ನಿಮ್ಗೆ ದಶಮಾಧಿಪತಿ, ಅಂದ್ರೆ ನಿಮ್ಮ ಕರ್ಮಾಧಿಪತಿ, ನಿಮ್ಮ ವೃತ್ತಿಯಲ್ಲಿ ಏಳಿಗೆ ಕೊಡುವಂತಹ ಗ್ರಹ. ಏನ್ ಮಾಡ್ತಾನೆ ಚತುರ್ಥ ಸ್ಥಾನದಲ್ಲಿ ಇದ್ದರೆ ನಿಮ್ಮ ಸ್ವಕ್ಷೇತ್ರವನ್ನ ಬಿಟ್ಟು ಬೇರೆ ಕಡೆಗೆ ಪಲಾಯನ ಮಾಡಬೇಕು ಅಂತ ಪರಿಸ್ಥಿತಿ ಬರುತ್ತೆ. ಕೆಲವರಿಗೆ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕಾಗುತ್ತೆ, ಇಲ್ಲಾಂದ್ರೆ ಆ ಸ್ವಕ್ಷೇತ್ರ ಬಿಟ್ಟು ಟ್ರಾನ್ಸ್ಫರ್ ಆಗುತ್ತೆ, ಮನೆ ಬಿಟ್ಟು ಹೋಗುವಂತಹ ಸ್ಥಾನ. ನಿಮ್ಮ ಕುಟುಂಬದವರಿಂದ ದೂರವಿರುವ ಸಾಧ್ಯತೆ ಕೂಡ ನಾವು ರವಿ ಚತುರ್ಥ ಸ್ಥಾನದಲ್ಲಿ ಇದ್ದಾಗ, ಎಲ್ಲಿವರೆಗೂ ಅಂದ್ರೆ 15ನೇ ತಾರೀಕಿನವರೆಗೂ ರವಿಯ ಸ್ಥಾನ ಚತುರ್ಥದಲ್ಲಿರುತ್ತೆ. ಸೊ ಆ ಸಮಯದಲ್ಲಿ ರವಿಯಿಂದ ಈ ತರದ ಫಲಗಳನ್ನ ನೋಡುವ ಸಾಧ್ಯತೆ ಇದೆ. ಮತ್ತೆ ನಿಮ್ಮ ವೃತ್ತಿಯಲ್ಲಿ ಯಾರ್ಯಾರು ವೃತ್ತಿಯಲ್ಲಿ ಇರ್ತಾರೋ ಆ ವೃತ್ತಿಯಲ್ಲಿ ನೀವು ಮಾಡುವಂತಹ ಪ್ರಯತ್ನಕ್ಕೆ ವಿಪರೀತ ಶ್ರಮ ಇರುತ್ತೆ, ಮತ್ತೆ ನಿಮ್ಮ ಮಾಡಿದಂತ ಪ್ರಯತ್ನಕ್ಕೆ ರಿಕಗ್ನೈಸೇಷನ್ ಬರದೇ ಇರಬಹುದು. ಸೊ ಹಾಗಾಗಿ ನೀವು ಮಾಡುವ ಪ್ರಯತ್ನಕ್ಕೆ ಸ್ವಲ್ಪ ನೀವು ಸೀನಿಯರ್ ಆಫೀಸರ್ ಹತ್ರ ಸ್ವಲ್ಪ ನಿಮ್ಮ ಮಾಡಿದಂತ ಟ್ಯಾಲೆಂಟ್ ನ ಪ್ರದರ್ಶನ ಮಾಡಿದ್ರೆ ಏನೋ ಒಂದು ರೀತಿಯಲ್ಲಿ ಅನುಕೂಲ ಆಗುದಿಲ್ಲ ಅಂತಂದ್ರೆ ನಿಮ್ಮ ಮಾಡಿದ ಪ್ರಯತ್ನ ಬೇರೆಯವರಿಗೆ ಅನುಕೂಲ ಆಗುತ್ತೆ ಹೊರತು ನಿಮ್ಗೆ ಆಗುದಿಲ್ಲ. ಸೊ ಜೊತೆಗೆ ಚತುರ್ಥ ಸ್ಥಾನದಲ್ಲಿ ರವಿಯ ಸ್ಥಾನ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಿಮಗೆ ಯಾರ್ಯಾರು ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ ಅವರಿಗೆ ವೃತ್ತಿಯಲ್ಲಿರೋರಿಗೆ ಸರ್ಕಾರದಿಂದ ಸಹಕಾರ ಸಿಗೋದು ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವ ಸಾಧ್ಯತೆ ಇರುತ್ತೆ. ಮತ್ತೆ ಯಾರ್ಯಾರು ಗೌರ್ಮೆಂಟ್ ಇಂದ ಏನು ಅನುಕೂಲ ಆಗ್ಬೇಕು ಅದೆಲ್ಲ ಕೂಡ ವಿಳಂಬ ಆಗ್ತಾ ಹೋಗುತ್ತೆ ಸ್ವಲ್ಪ ಮಟ್ಟಿಗೆ. ಇದರಿಂದ ಸ್ವಲ್ಪ ಅನಾನುಕೂಲತೆಗಳೇ ಜಾಸ್ತಿ ಆಗೋದು. ಜೊತೆಗೆ ಚತುರ್ಥಸ್ಥಾನ ಯಾರ್ಯಾರು ವ್ಯವಹಾರಗಳು ಮಾಡ್ತಿದ್ದಾರೆ, ಭೂಮಿ ಸಂಬಂಧಿತ ವ್ಯವಹಾರಗಳಿರ್ಬೋದು, ಮತ್ತೆ ಏನಾದರೂ ಆಸ್ತಿ ಬಗ್ಗೆ ವಿಚಾರದ ಬಗ್ಗೆ ವಾದ ವಿವಾದಗಳಿದ್ರೆ ಅದು ಸದ್ಯದ ಮಟ್ಟಿಗೆ ಮುಂದೂಡೋದು ಸೂಕ್ತ. ಇಲ್ಲ ಅಂದ್ರೆ ನಿಮ್ಮ ಪಾಲಿಗೆ ಸ್ವಲ್ಪ ನಷ್ಟದ ಪ್ರಮಾಣ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ನೀವು ಅಂದುಕೊಂಡಂಗೆ ಎಲ್ಲ ಕೆಲಸ ಕಾರ್ಯಗಳು ಸಫಲತೆ ಆಗೋದು. ಇಲ್ಲಾಂದ್ರೆ ಏನಾಗುತ್ತೆ, ಲೀಗಲ್ ಮ್ಯಾಟರ್ಸ್ ಪ್ರಾಬ್ಲಮ್ ಆದ್ರೂ ಆಗ್ಬೋದು. ಇಲ್ಲಾಂತಂದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗೋದಿಲ್ಲ, ಅಂದ್ರೆ ಒಂದು ಯಾವುದೋ ಒಂದು ಡಾಕ್ಯುಮೆಂಟೇಶನ್ ಬಗ್ಗೆ ನೀವು ಒಂದು ಏನೋ ಪರಿಶೀಲನೆ ಮಾಡ್ಬೇಕಂದಾಗ ಅಂದ್ರೆ ಸರ್ಕಾರದಿಂದ ನಿಮಗೆ ವಿಳಂಬಗಳಾಗೋದು, ಒಂದು ಕ್ಲಾರಿಟಿ ಮತ್ತೆ ಒಂದು ಕ್ಲಾರಿಫಿಕೇಶನ್ಸ್ ಸಿಗೋದು ಕಷ್ಟ ಆಗುತ್ತೆ. ಅಂದ್ರೆ ಏನೋ ಒಂದು ಪರ್ಮಿಷನ್ ಬೇಕಾಗುತ್ತೆ ನಿಮಗೆ ಯಾವುದೊಂದು ಕೆಲಸ ಮಾಡೋಕ್ಕೆ. ವೃತ್ತಿಯಲ್ಲಿ ಇರ್ಬೋದಿಲ್ಲ ಅಂದ್ರೆ ನಿಮ್ಗೆ ಯಾವುದೊಂದು ಮನೆ ಕಟ್ಟೋಕೆ ಅನುಕೂಲಕ್ಕೆ ಪರ್ಮಿಷನ್ ಕೇಳ್ತಿರ್ತ, ಆ ಪರ್ಮಿಷನ್ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವ ಸಾಧ್ಯತೆ. ಇನ್ನು ರವಿ ಯಾಕಂದ್ರೆ ಚತುರ್ಥ ಪಂಚಮದಲ್ಲಿ ಇದ್ದಾಗ ಸ್ವಲ್ಪ ಕಷ್ಟ, ನಿಮ್ಗೆ ಏನಾದ್ರು ಆದ್ರೆ ಏಪ್ರಿಲ್ ನಂತರನೇ ನಿಮ್ಗೆ ಅನುಕೂಲ ಆಗುವ ಸಾಧ್ಯತೆ ಇದೆ. ಜೊತೆಗೆ ಚತುರ್ಥ ಸ್ಥಾನದಲ್ಲಿ 15ನೇ ತಾರೀಕಿನವರೆಗೆ ಇರ್ತಾನೆ, ಆಮೇಲೆ ಏನಾಗುತ್ತೆ ಪಂಚಮ ಸ್ಥಾನಕ್ಕೆ ಪರಿವರ್ತನೆ ಆಗ್ತಾನೆ. ಹಾಗಾಗಿ ಪಂಚಮ ಸ್ಥಾನಕ್ಕೆ ಹೋದಾಗ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಪಂಚಮ ಸ್ಥಾನದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ನೀವು ಪರ ದೇಶ ಎಲ್ಲ ಪರಸ್ಥಳ ಪರಾನೆ ಆಗಿರೋದ್ರಿಂದ ನಿಮ್ಮ ಕೂಡಿಟ್ಟ ಧನದ ನಷ್ಟವನ್ನ ಮಾಡ್ತಾನೆ. ಮತ್ತೆ ಚತುರ್ಥದಲ್ಲಿಂದ ಏನ್ ಮಾಡ್ತಾನೆ, ಯಾರ್ಯಾರಿಗೆ ಸೌಕರ್ಯಗಳಿರುತ್ತಲ್ಲ ಈ ಸೌಕರ್ಯಗಳ ಸರ್ಕಾರದಿಂದಾಗ್ಲಿ ಮತ್ತೆ ಆಫೀಸ್ ಇಂದ ಫೆಸಿಲಿಟೀಸ್ ಇರುತ್ತೆ, ಅಂದ್ರೆ ಒಂದು ವಾಹನ ಫೆಸಿಲಿಟಿ ಇರ್ಬೋದು, ನಿಮ್ಗೆ ಒಂದು ಕ್ವಾರ್ಟರ್ಸ್ ಇರ್ಬೋದು, ಇಟ್ಕೊಳ್ಳೋಕೆ ಮನೆ ಇರ್ಬೋದು, ಆ ಮನೆಯನ್ನ ಬಿಡುವಂತ ಪರಿಸ್ಥಿತಿ ನಿಮ್ಗೆ ಎದುರಾಗುವ ಸಾಧ್ಯತೆ. ಆ ಸೌಕರ್ಯಗಳೆಲ್ಲ ಹಿಂಪಡಿತಾನೆ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಸ್ವಂತ ವಾಹನಗಳನ್ನೇ ಓಡಾಡೋದ್ರಿಂದ ಅದರಿಂದಾಗಿ ನಿಮ್ಮ ಕೂಡಿಟ್ಟ ಧನದ ನಷ್ಟ, ಅಂದ್ರೆ ಮನೆ ಪರಿವಾರ ಬದಲಾವಣೆ ಮಾಡಿದಾಗ ಪಂಚಮ ಸ್ಥಾನಕ್ಕೆ ಹೋದಾಗ ನಿಮ್ಮ ಕೂಡಿಟ್ಟ ಧನದ ನಷ್ಟವನ್ನ ಮಾಡ್ತಾನೆ, ಅಂದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ವ್ಯಯ ಮಾಡ್ತಾನೆ. ಜೊತೆಗೆ ನಿಮ್ಮ ಸಂತಾನದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಾಗೋದು ನಾವು ಇಲ್ಲಿ ನಿರೀಕ್ಷೆ ಮಾಡೋದು. ಸ್ವಲ್ಪ ಸಂತಾನದ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಗಣನೀಯವಾಗಿ ಬದಲಾವಣೆಗಳಾಗುತ್ತೆ, ಸ್ವಲ್ಪ ಏರಿಳಿತಗಳು ಆರೋಗ್ಯದಲ್ಲಿ ಏರಿಳಿತ ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡೋದು. ಜೊತೆಗೆ ಪಂಚಮ ಸ್ಥಾನದಲ್ಲಿದ್ದಾಗ ಏನಂತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟೊಂದು ಸರಿಯಾಗಿರಲ್ಲ. ಏನಂತೆ, ನೀವು ದುಡಿದಂತ ದುಡ್ಡನ್ನ ಸಂಗ್ರಹಣೆ ಮಾಡುವಂತ ಒಂದು ಅವಕಾಶಗಳಿದ್ರೂ ಕೂಡ ಅದರಲ್ಲಿ ನೀವು ಸೇವಿಂಗ್ಸ್ ಮಾಡಕ್ ಆಗೋದಿಲ್ಲ. ಬರುವಂತ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಈ ದುಡ್ಡಿನ ಬಗ್ಗೆ ಗಮನ ಇರೋದು ಸೂಕ್ತ ಅಂತ ಹೇಳ್ತೀವಿ. ಜೊತೆಗೆ ಬುಧನ ಸ್ಥಾನ ನೋಡಿ, ಬುಧನ ಸ್ಥಾನ ಏನಾಗುತ್ತೆ ಅಂದ್ರೆ ನಿಮ್ಗೆ ಪಂಚಮ ಸ್ಥಾನದಲ್ಲಿ ಗೋಚಾರದಲ್ಲಿ ಪಂಚಮ ಸ್ಥಾನದಲ್ಲಿ ಬುಧ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ನಿಮ್ಮ ರಾಶಿಗೆ ಏನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ಅಷ್ಟಮಾಧಿಪತಿ ಮತ್ತೆ ಲಾಭಾಧಿಪತಿ ಆಗ್ತಾನೆ. ಯಾವ ರೀತಿಯ ಫಲ ಕೊಡ್ತಾನೆ ಪಂಚಮದನ ಅಂದ್ರೆ, ನಿಮ್ಮ ಸಂತಾನದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅವ್ರು ಏನಾಗುತ್ತೆ, ಮಿತ್ರರಿಂದ ವಂಚನೆಗೆ ಈಡಾಗೋದಿಲ್ಲ, ಅಂದ್ರೆ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅಷ್ಟಮ ಕಾಲದ ಅಡಿಕ್ಷನ್ ಅಂತ ಹೇಳ್ತೀವಿ ನಾವು. ಆ ಅಡಿಕ್ಷನ್ ಅಂದ್ರೆ ಯಾವುದೇ ದುಶ್ಚಟಕ್ಕೆ, ಅಂದ್ರೆ ಅನ್ನೊಂದೇ ಸ್ಥಾನ ಮಿತ್ರರು ಆಗ್ತಾರೆ, ದೊಡ್ಡ ದೊಡ್ಡ ಯಾವುದೋ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಏನಾದರೂ ದುಶ್ಚಟಗಳಿಗೆ ಬಲಿಯಾಗೋದು, ಮತ್ತೆ ಅಂದ್ರೆ ನಷ್ಟಗಳಾಗುವ ಸಾಧ್ಯತೆ ಆಗುತ್ತೆ. ವಾಹನಗಳಿಂದ ಸ್ವಲ್ಪ ನಷ್ಟಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ಬುಧ ಪಂಚಮದಲ್ಲಿ
ಪಂಚಮದಲ್ಲಿ ಉದಯ ಆಗ್ತಾನೆ, ಹದಿನೈದನೇ ತಾರೀಕಿನವರೆಗೂ ಇರ್ತಾನೆ. ಪಂಚಮದಲ್ಲಿ ಇರೋರು ಏನ್ ಮಾಡ್ತಾರೆ, ಯಾರ್ಯಾರಿಗ ಒಂದು ಚೀಟಿ ವ್ಯವಹಾರ ಮಾಡ್ತಿರ್ಬೋದು, ನೀವೇನಾದ್ರೂ ದುಡ್ಡು ಕೂಡಿಟ್ಟ ದುಡ್ಡು ಯಾರಿಗಾದ್ರೂ ಕೊಡೋದಿದ್ರೆ ಸ್ವಲ್ಪ ಮಟ್ಟಿಗೆ ವಿಳಂಬ ಮಾಡಿ, ಬರುವಂತ ಲಾಭ ಅಷ್ಟೊಂದು ಶುಭವಾಗಿ ಲಾಭ ಬರೋದಿಲ್ಲ, ನಿಮ್ಮ ಮಾತಿಗೆ ಸ್ವಲ್ಪ ಅಷ್ಟೊಂದು ಗೌರವ ಮತ್ತೆ ಒಂದು ಮನ್ನಣೆ ಸಿಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂದ್ರೆ ನಿಮಗೆ ಯಾರ್ಯಾರಿಗೆ ರಾಜಕಾರಣಿಗಳಿರ್ತಾರೆ ಬುಧ ಪಂಚಮದಲ್ಲಿ ಇದ್ದಾಗ, ರಾಜಕಾರಣಿಗಳವರಿಗೆ ಅವರ ಮಾತಿಗೆ ದೊಡ್ಡ ದೊಡ್ಡ ಗ್ಯಾದರಿಂಗ್ಸ್ ಅಂದ್ರೆ ದೊಡ್ಡ ದೊಡ್ಡ ಸಮೂಹನ ಒಂದು ಭಾಷಣ ಮಾಡಿ ಅವರಿಗೆ ಅಟ್ರಾಕ್ಟ್ ಮಾಡುವಂತ ಕಲೆ ಸ್ವಲ್ಪ ನಿಮ್ಮ ಮಟ್ಟಿಗೆ ಎಲ್ಲೋ ಇಳಿತ ಆಗುತ್ತೆ. ಏನೋ ಮಾತಾಡಿದ್ರೆ ನಿಮಗೆ ಅಷ್ಟಮದ ಫಲನ ನಷ್ಟವನ್ನ ಎದುರಿಸುವ ಸಾಧ್ಯತೆ ಕೂಡ ನಾವು ಬುಧದಿಂದ ನಿರೀಕ್ಷಣೆ ಮಾಡಬಹುದು. ಜೊತೆಗೆ ಈಗ ಇನ್ಸೂರೆನ್ಸ್ ಮತ್ತೆ ಈ ತರದಲ್ಲೆಲ್ಲ ಏನಾಗುತ್ತೆ, ನಿಮ್ಗೆ ಗೊತ್ತಿಲ್ಲದೇ ಲ್ಯಾಪ್ಸ್ ಆಗೋದು, ಆ ಲ್ಯಾಪ್ಸ್ ಆಗಿರೋದ್ರಿಂದ ಸ್ವಲ್ಪ ಅದಕ್ಕೆ ದಂಡವನ್ನು ಕಟ್ಟುವಂತ ಅಂದ್ರೆ ಪೆನಾಲ್ಟೀಸ್ ಕಟ್ಟಿಬಿಟ್ಟು ರೀಪೇಮೆಂಟ್ ಮಾಡುವಂತ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಈ ತರದಲ್ಲೆಲ್ಲ ನಿಮ್ಗೆ ವ್ಯತ್ಯಾಸಗಳು ಮತ್ತೆ ಅದರಿಂದಾಗಿ ಸ್ವಲ್ಪ ದಂಡಗಳು ಕೂಡ ನೀವು ಇಲ್ಲಿ ನಿರೀಕ್ಷಣೆ ಮಾಡಬಹುದು. ಈ ಮಾರ್ಚ್ ತಿಂಗಳಲ್ಲಿ ಹದಿನೈದನೇ ತಾರೀಕಿನವರೆಗೆ ಈ ತರದ ಫಲವನ್ನು ಕೊಡ್ತಾನೆ ಬುಧ. ಯಾವಾಗ ವಕ್ರತ್ವ ನಡೆಯಿರುತ್ತೆ ಚತುರ್ಥ ಸ್ಥಾನಕ್ಕೆ ಬರ್ತಾನೆ, ಸ್ವಲ್ಪ ಬುಧ ನಿಮ್ಗೆ ಶುಭ ಫಲವನ್ನ ಕೊಡ್ತಾನೆ. ಅಂದ್ರೆ ಎಲ್ಲಾ ರೀತಿಯ ಸಹಕಾರವನ್ನ ನಿಮ್ಮ ಕುಟುಂಬದವರಿಂದ ಸಿಗುವ ಸಾಧ್ಯತೆ ಇರುತ್ತೆ. ಏನಾದ್ರೂ ಆ ಸಮಯದಲ್ಲಿ ನೀವು ಭೂಮಿ ವ್ಯವಹಾರದಲ್ಲಿ ಯಾವುದೋ ಒಂದು ಮಾತುಕತೆ ನಿಂತಿತ್ತು ಅಂತಂದ್ರೆ ರಾಜಸಂಧಾನಗಳನ್ನ ಆವಾಗ ಮಾಡುವ ಸಾಧ್ಯತೆ ಇರುತ್ತೆ. ಅಂದ್ರೆ ಗುಪ್ತವಾಗಿ ಮಾಡುವಂತ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವನ್ನ ನೋಡ್ತೀರಾ, ಆದ್ರೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಟ್ರಾನ್ಸ್ಪರೆನ್ಸಿ ನೀವು ಬುಧ ಚತುರ್ಥ ಸ್ಥಾನದಲ್ಲಿ ಬಂದಾಗ ಮೇಂಟೈನ್ ಮಾಡೋದು ಉತ್ತಮ. ಆವಾಗ ನಿಮ್ಗೆ ಏನಾಗುತ್ತೆ, ಎಲ್ಲಾ ರೀತಿಯ ಅನುಕೂಲಗಳು ಲಾಭಗಳು ಮತ್ತೆ ನಿಮ್ಮ ಹಿರಿಯರಿಂದ ಸಹಕಾರ, ನಿಮ್ಮ ಹಿರಿಯಣ್ಣನಿಂದ ಸಹಕಾರ ಸಿಗುತ್ತೆ, ನಿಮ್ಮ ದೊಡ್ಡವರಿಂದ ಸಹಕಾರ ಸಿಗುತ್ತೆ, ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಲಾಭದ ಮಟ್ಟ ಯಾರ್ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಅವರಿಗೆ ಸ್ವಲ್ಪ ಲಾಭದ ಮಟ್ಟ ಗಣನೀಯವಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ. ಯಾವಾಗ ಬುಧನ ಸ್ಥಾನ ಚತುರ್ಥಕ್ಕೆ ವಕ್ರಿಯ ಬಂದಾಗ, ಸೊ ಅಲ್ಲಿವರೆಗೂ ಏನಾಗುತ್ತೆ ಪಂಚಮದಲ್ಲಿದ್ದಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು. ನೀವಾದ್ರೂ ದುಶ್ಚಟಕ್ಕೆ ಬಲಿಯಾಗುವುದಿಲ್ಲ ಅಂದ್ರೆ ನಿಮ್ಮ ಸಂತಾನಗಳು ಕೂಡ ದುಶ್ಚಟಕ್ಕೆ ಬಲಿಯಾಗುತ್ತೆ. ಯಾಕಂದ್ರೆ ಇವಾಗ ರಾಹುವಿನ ಸ್ಥಾನ ನೋಡೋದಾದ್ರೆ ರಾಹು ನಿಮಗೆ ಅಷ್ಟಮದಲ್ಲಿದ್ದಾನೆ, ಅಷ್ಟಮಕ್ಕೆ ಬಂದಾಗ ಅಡಿಕ್ಷನ್ ಅಂತ ಹೇಳ್ತಾನೆ. ಅಂದ್ರೆ ಅಷ್ಟಮಕ್ಕೆ ಬಂದಾಗ ಅಡಿಕ್ಷನ್ ಅಂದ್ರೆ ಅವನು ರೋಗಕ್ಕೆ ಕಾರಕನವನು ಆಗ್ತಾನೆ ಶನಿ ರಾಹು. ಮತ್ತೆ ಡ್ರಗ್ಸ್ ಅಂತ ಹೇಳ್ತೀವಿ, ರಾಹು ಡ್ರಗ್ಸ್ ಅಂದ್ರೆ ಬರೀ ಮಾದಕ ವಸ್ತುಗಳಲ್ಲ, ನೀವು ದೈನಂದಿನವಾಗಿ ತಗೊಳ್ಳುವಂತ ಟ್ಯಾಬ್ಲೆಟ್ಸ್ ಕೂಡ ಆಗುತ್ತೆ. ಅಂದ್ರೆ ದೀರ್ಘಕಾಲದ ರೋಗಗಳಿಗೆ ನೀವು ತುತ್ತಾಗಬಹುದು. ಅವಾಗಾಗಿ ನೀವೇನು ಪದೇ ಪದೇ ಆ ಮೆಡಿಸನ್ನ ತಗೊಳ್ಳುವಂತ ಒಂದು ಹವ್ಯಾಸ ನಿಮ್ಗೆ ಬರುತ್ತೆ, ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಅದಕ್ಕೆ ರಾಹು ಅಷ್ಟಮದಲ್ಲಿದ್ದಾಗ ಸ್ವಲ್ಪ ದುಶ್ಚಟಗಳನ್ನು ಕೂಡ ಬಲಿ ಆಗ್ತಾರೆ. ಯಾರಿಗೆ ಅಡಿಕ್ಷನ್ಸ್ ಇರೋದಿಲ್ಲ ಅವ್ರಿಗೆ ಅಡಿಕ್ಷನ್ಸ್ ಕೂಡ ಆಗುತ್ತೆ. ಅಂದ್ರೆ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋದು ಈ ತರದೆಲ್ಲ ಆಗಿ ಕೆಟ್ಟ ಚಟಗಳಿಗೆ ಕೂಡ ನೀವು ಬಲಿ ಆಗ್ಬೋದು. ಸ್ವಲ್ಪ ಅದರಿಂದ ಎಚ್ಚರಿಕೆ, ಯಾಕಂದ್ರೆ ಅಷ್ಟಮದ ರಾಹು ಬಂದಾಗ ನೀವು ದುಶ್ಚಟಗಳು ಬಿಡ್ಲಿಲ್ಲ ಅಂತಂದ್ರೆ ಸಣ್ಣ ರೋಗನೇ ಮಾರಕ ರೋಗಗಳಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಮೊದಲನೇ ಹಂತದಲ್ಲಿ ರಾಹುನ ಎನರ್ಜಿ ತುಂಬಾ ಪವರ್ಫುಲ್ ಇರುತ್ತೆ ಈ ಬರುವಂತ ಮೂರು ತಿಂಗಳಲ್ಲಿ. ಸೊ ಹಾಗಾಗಿ ಸ್ವಲ್ಪ ನೀವು ರಾಹುಗೆ ಪರಿಹಾರ ಮಾಡ್ಕೊಳ್ಳಿ. ರಾಹು ಅಷ್ಟಮದಲ್ಲಿ ಇದ್ದಾಗ ತುಂಬಾ ಎಚ್ಚರಿಕೆ ಇರಬೇಕು. ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಹೊಸದು ಏನ್ ಬೇಕಾದ್ರೂ ಆಗ್ಬೋದು ನಿಮ್ಮ ಜೀವನದಲ್ಲಿ ನಡೆಯುವಂತ ಘಟನೆ. ಯಾಕಂದ್ರೆ ವಿಪರೀತವಾದ ಆಸೆ ಆಗುತ್ತೆ, ನೀವು ಗುಪ್ತ ಚಟುವಟಿಕೆಗಳನ್ನ ತುಂಬಾ ವಿಪರೀತವಾಗಿ ಮಾಡ್ತೀರಾ. ಯಾಕಂದ್ರೆ ಬುಧ ಪಂಚಮದಲ್ಲಿ ಇದ್ದಾಗ ಎಕ್ಸ್ಟ್ರಾ ಅಫೇರ್ಸ್ ಕೂಡ ಮಾಡಿಸ್ತಾನೆ, ಅಂದ್ರೆ ಗೊತ್ತಿಲ್ಲದೇ ಅಫೇರ್ಸ್ ಕೂಡ ಮಾಡಿಸ್ತಾನೆ. ಅಂದ್ರೆ ಅನೈತಿಕ ಸಂಬಂಧಗಳು ಕೂಡ ನಿಮಗೆ ರಾಹು ಅಷ್ಟಮದಲ್ಲಿ ಇದ್ದಾಗ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ, ಅದಕ್ಕೆ ತುಂಬಾ ಎಚ್ಚರಿಕೆ ಇರಬೇಕು. ಜೊತೆಗೆ ನಾವು ನೋಡೋದಾದ್ರೆ ಗುರು ನೋಡೋದಾದ್ರೆ ಗುರು ನೋಡಿ ನಿಮ್ಗೆ ರಾಶಿಯಲ್ಲಿ ಇದ್ದಾನೆ. ಗುರು ಗೋಚಾರದಲ್ಲಿ ರಾಶಿಯಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ, ಅವನು ಸೌಮ್ಯ ಗ್ರಹ ಆಗಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಅತಿಯಾದ ನಂಬಿಕೆ. ಅಂದ್ರೆ ಒಂದು ಕಣ್ಣು ಮುಚ್ಕೊಂಡು ನಂಬುವಂತ ಒಂದು ಪ್ರವೃತ್ತಿ, ದೇವರ ಮೇಲೂ ಹಂಗೆ ಮೂಢನಂಬಿಕೆ ಬರುತ್ತೆ. ಯಾರಿಗೋ ಒಂದು ವ್ಯಕ್ತಿಗೆ ಕುರುಕುಶವಾಗಿ ಪರಿಶೀಲನೆ ಮಾಡದೇ ಅವ್ರ ಮೇಲೆ ನಂಬಿಕೆ ಬರೋದ್ರಿಂದ ನೀವು ಮೋಚಕ್ಕೆ ನಿಮ್ಮನ್ನ ಗ್ರ್ಯಾಂಡೆಡ್ ತಗೊಂಡ್ಬಿಡ್ತಾರೆ. ನಿಮ್ಮ ಮಾತಿಗೆ ಜನ ಏನ್ ಮಾಡ್ತಾರೆ, ಅವರು ನಿಮ್ಮ ನಿಮ್ಗೆ ಕೇಳದನೆ ಎಲ್ಲದಕ್ಕೂ ಅವರು ನಿಮ್ಮನ್ನ ಬಳಕೆ ಮಾಡ್ಕೋತಿರ್ತಾರೆ. ಹಾಗಾಗಿ ನೀವು ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕಾದ್ರೆ ಗುರು ನಿಮಗೆ ಧನ ಮತ್ತೆ ವಿದ್ಯಾಕಾರಕ. ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ ಹೆಚ್ಚಿನ ಜ್ಞಾನಾರ್ಜನೆಗೆ ಡೀಪ್ ಆಗಿ ಓದಿ ಅದರ ವಿದ್ಯೆಯಲ್ಲಿ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡ್ತಾರೆ. ಆದ್ರೆ ಹಣಕಾಸಿನ ವ್ಯವಹಾರ ಮತ್ತೆ ನಿಮ್ಮ ಸೇವಿಂಗ್ಸ್ ಏನ್ ಮಾಡ್ತಾರೆ ಗುರು, ಇಲ್ಲಿ ಮೋಸಕ್ಕೆ ಈಡಾಗಿ ನೀವು ದುಡ್ಡು ಕಳ್ಕೊಳ್ಳುವಂತ ಸಮಸ್ಯೆಗಳಾಗ್ಬೋದು. ಆದ್ರೂ ಕೂಡ 30ನೇ ತಾರೀಕು ಕೂಡ ಗುರುವಿನ ಸ್ಥಾನ ಪರಿವರ್ತನೆ ಇದೆ, ಅವನು ವಕ್ರಿಗೆ ಹೋಗ್ತಾನೆ. ಆವಾಗ ಸ್ವಲ್ಪ ನಿಮಗೆ ಅನುಕೂಲಗಳು, ಏನು ಕಷ್ಟ ಇತ್ತು ಸ್ವಲ್ಪ ಮಟ್ಟಿಗೆ ನಿಮಗೆ ಅದ್ರ ಬಗ್ಗೆ ಎಚ್ಚೆತ್ಕೊಂಡು ನೀವು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಒಂದು ಮೇಜರ್ಸ್ ತಗೊಳ್ಳುವಂತ ಪ್ರಯತ್ನ ಮಾಡಬಹುದು. ಅಂದ್ರೆ ದುಡ್ಡಿನ ಬಗ್ಗೆ, ದುಡ್ಡು ನಷ್ಟ ಆಗ್ತಿರೋದಿಲ್ಲ, ನಿಮ್ಮ ಕೂಡಿಟ್ಟ ಧನ ಇರ್ಬೋದು, ನೀವು ಹೆಚ್ಚಿನ ವಿದ್ಯಾಭ್ಯಾಸದ ಬಗ್ಗೆ, ನೀವು ಯಾರ್ಯಾರು ಇವಾಗ ಅನ್ಕೊಂಡಿದ್ರೆ ನಾನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ 30ನೇ ತಾರೀಕು ನಂತರ ನಿಮ್ಗೆ ಗುರು ಸ್ವಲ್ಪ ಉತ್ತಮ ಸ್ಥಿತಿ ಆಗ್ತಾನೆ, ಸ್ವಲ್ಪ ಅಲ್ಲಿ ಅನುಕೂಲಗಳನ್ನ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ನೋಡೋದಾದ್ರೆ ಶನಿಶ್ಚರನ ಸ್ಥಿತಿ ದ್ವಿತೀಯ ಸ್ಥಾನದಲ್ಲಿದೆ. ದ್ವಿತೀಯ ಸ್ಥಾನದಲ್ಲಿ ಶನಿಶ್ಚರ ಏನ್ ಮಾಡ್ತಾನೆ ಅಂದ್ರೆ ನಿಮ್ಗೆ ಮೂರು ಮತ್ತು ನಾಲ್ಕನೇ ಅಧಿಪತಿ ಅಂದ್ರೆ ತೃತೀಯಾಧಿಪತಿ ಅಂದ್ರೆ ಸಂಬಂಧಗಳು ಆಲ್ರೆಡಿ ನಿಮ್ಮಲ್ಲಿ ಬಿರುಕು ಬಿಟ್ಟಿರುತ್ತೆ. ಸಂಬಂಧಿಕರಲ್ಲಿ ವೈಮನಸ್ಸು, ದುಡ್ಡಿನ ವಿಚಾರಗಳಾಗಿ ವೈಮನಸ್ಸುಗಳು ಆಲ್ರೆಡಿ ಸಾಕಷ್ಟು ಇರುತ್ತೆ. ಜೊತೆಗೆ ಕುಟುಂಬದವರು ಕೂಡ ಒಂದು ರೀತಿಯ ಶತ್ರುತ್ವದ ಭಾವನೆಯಿಂದ ನೋಡುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಯಾವುದಾದ್ರೂ ಆಸ್ತಿ ಬರೆದಿದ್ರೆ ಅದು ಕೋರ್ಟ್ ಕಚೇರಿಗೆ ಹತ್ತಿರ ನಿಮಗೆ
ವಿಳಂಬಗಳಾಗುವ ಅದರಿಂದಾಗಿ ವಿಪರೀತ ಧನವನ್ನ ಖರ್ಚು ಮಾಡುವಂತ ಒಂದು ಒಂದು ಸಮಸ್ಯೆಗೆ ಎದುರಾಗಿರುತ್ತೆ. ರಾಜಸಂಧಾನಗಳು ಯಾವುದೇ ಆಗ್ತಿರಂಗಿಲ್ಲ. ಶನೇಶ್ವರ ಇನ್ನೂ ಸ್ವಲ್ಪ ದಿವಸ ಅಲ್ಲೇ ಇರೋದ್ರಿಂದ ಸ್ವಲ್ಪ ಶನೇಶ್ವರ ನಿಮ್ಮ ವಾಣಿ ಮೇಲೂ ಕಂಟ್ರೋಲ್ ಇರಬೇಕು. ಈಗ ಕೇತು ಬೇರೆ ಬಂದರೆ ಸೆಕೆಂಡ್ ಹೌಸ್ ಅಲ್ಲಿ ಕೂತ್ಕೊಂಡಾದ್ರೆ ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಏನ್ ಮಾಡ್ತಾನೆ, ಕುಟುಂಬದ್ರಿಂದ ದೂರ ಅಂದ್ರೆ ಮಾತು ಹಂಗಿರುತ್ತದೆ, ನಿಮ್ಗೆ ಒಂದು ಕಡ್ಡಿ ತುಂಡಿ ಆಗಂಗೆ ಮಾತಾಡ್ತಿರ. ಸ್ವಲ್ಪ ಈ ತಿಂಗಳು ಸ್ವಲ್ಪ ನಿಮ್ಮ ವಾಣಿ ಮೇಲೆ ಎಚ್ಚರಿಕೆಯಿಂದ ಇರಬೇಕು. ಶನೇಶ್ವರನು ಕೂಡ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಮಾತು ಮತ್ತೆ ನಿಮ್ಮ ಕೋವರ್ಕರ್ಸ್ ಇರ್ತಾರೆ ಯಾರು ನಿಮ್ಮ ವೃತ್ತಿಯಲ್ಲಿ, ಅವರ ಜೊತೆ ಒಳ್ಳೆಯ ಬಾಂಧವ್ಯಗಳನ್ನ ಮೇಂಟೈನ್ ಮಾಡಬೇಕು. ಇಲ್ಲ ಅಂತಂದ್ರೆ ಅವರೇ ನಿಮಗೆ ಪಿತೂರಿ ಮಾಡಿಬಿಟ್ಟು ನಿಮಗೆ ಸಮಸ್ಯೆ ಮಾಡುವ ಅಂದ್ರೆ ನಿಮ್ಮ ಬಗ್ಗೆ ಒಂದು ಮಾನಹಾನಿ ತರುವಂತ ಪ್ರಯತ್ನ ಮಾಡುವ ಸಾಧ್ಯತೆ ಇರುತ್ತೆ ಈ ಮಾರ್ಚ್ ತಿಂಗಳಲ್ಲಿ. ಜೊತೆಗೆ ಭೂಮಿ ವ್ಯಾಪಾರ ವ್ಯವಸಾಯ ಇವರಿಗಂತೂ ಈಗ ಸದ್ಯದಂತೂ ಅಷ್ಟೊಂದು ಲಾಭದ ಮಟ್ಟ ಬರುವಂತ ದಿನಗಳಲ್ಲಂತೂ ಭೂಮಿ ವ್ಯವಹಾರ ವ್ಯಾಪಾರ ವ್ಯವಸಾಯ ಮಾಡೋರಿಗೆ ಅಷ್ಟೊಂದು ಒಳ್ಳೆಯ ಲಾಭ ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಶನೇಶ್ವರ ದ್ವಿತೀಯ ಸ್ಥಾನದಿಂದ ಹಣಕಾಸು ಕೊಡೋದು ತಗೊಳ್ಳುವಾಗ ಸ್ವಲ್ಪ ಮಂದಗತಿನೇ ಇರುತ್ತೆ. ಸ್ವಲ್ಪ ಮಾತಿನ ಮೇಲೂ ಸ್ವಲ್ಪ ಗಮನ ಇರಬೇಕು. ಸ್ವಲ್ಪ ನಿಮ್ಮ ಇಚ್ಛಾಶಕ್ತಿಯ ಕೊರತೆ ಇದೆ, ಯಾಕಂದ್ರೆ ಇಲ್ಲಿ ನಿಧಾನ ಮಾಡ್ತೀರಿ, ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಿಧಾನ ಆಗುವುದರಿಂದ ನಿಮ್ಮ ಬರುವಂತ ಆದಾಯ ಸ್ವಲ್ಪ ಮಟ್ಟಿಗೆ ಇಳಿಮುಖವಾಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಶನೇಶ್ವರನು ಕೂಡ ಅಲ್ಲಿ ಅಷ್ಟಮಕ್ಕೆ ದೃಷ್ಟಿ ಇರೋದ್ರಿಂದ ಅವನಿಗೆ ಯಾವುದೇ ರೀತಿಯಾದ ಗುಪ್ತ ಚಟುವಟಿಕೆಗಳಿಂದ ನೀವು ಕಾನೂನು ಬಾಹಿರ ಕೆಲಸ ಕಾರ್ಯಗಳು ಮಾಡಿದ್ರೆ ಸ್ವಲ್ಪ ಅಲ್ಲಿ ನಿಮ್ಗೆ ಆಕಸ್ಮಿಕವಾಗಿ ಧನ ನಷ್ಟ ಮತ್ತೆ ಮಾನಹಾನಿಗಳು ಕೂಡ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಾವು ಶುಕ್ರನ ಸ್ಥಾನ, ಶುಕ್ರ ನೋಡಿ ತೃತೀಯ ಸ್ಥಾನದಲ್ಲಿದ್ದಾನೆ. ಶುಕ್ರ ಗೋಚಾರದಲ್ಲಿ ತೃತೀಯ ಸ್ಥಾನದಲ್ಲಿ ತುಂಬಾ ಉತ್ತಮವಾದ ಫಲವನ್ನೇ ಕೊಡ್ತಾನೆ ನಿಮಗೆ. ಯಾರೇ ಪತಿ ಪತ್ನಿಯರಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನ ಮೇಂಟೈನ್ ಮಾಡ್ತಾನೆ. ಈ ಯಾರಾದರೂ ಪತಿ ಪತ್ನಿಯಲ್ಲಿ ಹಿಂದೆ ತಿಂಗಳಲ್ಲಿ ಏನಾದರೂ ವೈಮನಸ್ಸುಗಳು ಆ ಥರದೆಲ್ಲ ಮನಸ್ತಾಪಗಳಾಗಿದ್ರೆ ಮೂರನೇ ವ್ಯಕ್ತಿಯಿಂದ ನಿಮಗೆ ರಾಜಸಂಧಾನಗಳು ಯಶಸ್ವಿ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಸಂಬಂಧಿಕರಾಗಲಿ ಮಿತ್ರರಾಗಲಿ ಮತ್ತೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ಅಂದ್ರೆ ಯಾರಾದರೂ ಇರ್ಬೋದು, ಪುರುಷರಾದ್ರೆ ಸ್ತ್ರೀಯರು, ಸ್ತ್ರೀಯರಾದ್ರೆ ಪುರುಷರು, ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ. ಅವರೇ ನಿಮ್ಮ ಮುಂದಿನ ಜೀವನದ ಒಂದು ಒಂದು ನಿಮ್ಮ ಜೀವನದ ಬಹಳ ಸಂಗಾತಿ ಆಗುವ ಸಾಧ್ಯತೆ ಕೂಡ ನಾವು ಶನಿ ಶುಕ್ರದಲ್ಲಿ ತೃತೀಯ ಭಾವದಲ್ಲಿದ್ದಾಗ ನಿರೀಕ್ಷಣೆ ಮಾಡಬಹುದು. ನಿಮ್ಮ ವಾಣಿ ಚೆನ್ನಾಗಿರ್ತದೆ ಅಂದ್ರೆ ಶುಕ್ರ ಒಂದು ರೀತಿಯ ಮಿತ್ರದ ಭಾವನೆಯನ್ನ ನೋಡ್ತಾ ಇರ್ತಾರೆ. ಮತ್ತೆ ಯಾವುದೇ ರೀತಿಯಲ್ಲಿ ನಿಮ್ಮ ಸುಖಕ್ಕೆ ಏನ ವ್ಯವಸ್ಥೆ ಬೇಕು ಅದೆಲ್ಲ ನೀವು ಮುಂದೆ ಬರುವಂತ ದಿನಗಳಲ್ಲಿ ಶುಕ್ರ ಅನುಕೂಲ ಮಾಡಿಕೊಡ್ತಾನೆ. ಸೊ ಹಾಗಾಗಿ ಶುಕ್ರ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ತುಂಬಾ ಉತ್ತಮ ಫಲವನ್ನೇ ಕೊಡ್ತಾನೆ. ಹೊಸ ಜಾಯಿಂಟ್ ವೆಂಚರ್ ಪಾರ್ಟ್ನರ್ಶಿಪ್ ಸಲುವಾಗಿ ಒಂದು ಯೋಚನೆ ನಿಮ್ಮಲ್ಲಿ ಬಂದಿರುತ್ತೆ, ಇವಾಗ ಅದನ್ನ ನೀವು ಮುಂದುವರಿಸಿದ್ರೆ ಬರುವಂತ ದಿನಗಳಲ್ಲಿ ಯಶಸ್ವಿ ಆಗುತ್ತೆ. ಜೊತೆಗೆ ನೋಡೋದಾದ್ರೆ ಕುಜೆ ಕುಜೆ ನಿಮ್ಗೆ ತುಂಬಾ ಉತ್ತಮ ಫಲ ಕೊಡ್ತಾನೆ. ಷಷ್ಠ ಸ್ಥಾನದಲ್ಲಿದ್ದಾರೆ. ಆರನೇ ಸ್ಥಾನದಲ್ಲಿ ನಿಮ್ಗೆ ಆರೋಗ್ಯವನ್ನ ಸ್ವಲ್ಪ ಮಟ್ಟಿಗೆ ವೃದ್ಧಿ ಮಾಡ್ತಾನೆ. ಮತ್ತೆ ಸಾಲ ಇದ್ರೆ ಸಾಲವನ್ನ ತೀರಿಸುವಂತ ಒಂದು ಪ್ರಯತ್ನದಲ್ಲಿ ನೀವು ಯಶಸ್ವಿ ಆಗಬಹುದು ಈ ಮಾರ್ಚ್ ತಿಂಗಳಲ್ಲಿ. ಜೊತೆಗೆ ವೃತ್ತಿಯಲ್ಲಿ ಏನಾಗುತ್ತೆ, ನಿಮ್ಮ ಕಾಂಪಿಟೇಟರ್ಸ್ನ ನೀವು ಅವರನ್ನ ಮೆಟ್ಟಿ ನಿಲ್ಲುವ ಸಾಧ್ಯತೆ ಇರುತ್ತೆ. ಮತ್ತೆ ಶತ್ರುಗಳನ್ನ ನೀವು ನಿಮ್ಮ ಹೇಳಿದಂತೆ ಕೇಳುವಂತ ಒಂದು ಅವರಿಗೆ ಮನೋಬಲ ಕ್ರಿಯೇಟ್ ಆಗುತ್ತೆ. ಅವ್ರು ನಿಮ್ಮ ಮಾತಿಗೆ ತುಂಬಾ ಬೆಲೆ ಕೊಡ್ತಾರೆ. ವೃತ್ತಿಯಲ್ಲಿ ಏಳಿಗೆ ಮತ್ತೆ ನಿಮ್ಗೆ ಪ್ರಶಂಸೆ ಜಾಸ್ತಿ ಆಗುತ್ತೆ. ಮತ್ತೆ ಎಲ್ಲಾ ರೀತಿಯ ಲಾಭಗಳು ಕೂಡ ನಾವಿಲ್ಲಿ ಷಷ್ಠ ಸ್ಥಾನದಲ್ಲಿ ನಿರೀಕ್ಷೆ ಮಾಡಬಹುದು. ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಏನಾದರೂ ನೀವು ಫೈಲಿಂಗು ಏನಾದ್ರು ಡಾಕ್ಯುಮೆಂಟೇಷನ್ಸ್ ಏನಾದ್ರು ಇತ್ತು ಅಂತ ಅದು ಈ ತಿಂಗಳಲ್ಲಿ ಮೂವ್ ಮಾಡೋದು ತುಂಬಾ ಉತ್ತಮ. ಅದರಲ್ಲಿ ಸ್ವಲ್ಪ ಗಣನೀಯವಾಗಿ ಲಾಭ ಮತ್ತೆ ನಿಮಗೆ ಒಂದು ಒಂದು ಹಂತದ ಸಕ್ಸಸ್ ಅನ್ನ ನೀವು ಇಲ್ಲಿ ಕುಜದಿಂದ ನಿರೀಕ್ಷಣೆ ಮಾಡಬಹುದು. ಜೊತೆಗೆ ಯಾರ್ಯಾರಿಗೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮತ್ತೆ ಈ ಕಂಪ್ಯೂಟರ್ ಸೈನ್ಸ್ ಈ ತರ ಇದ್ದವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ವೃತ್ತಿಯಲ್ಲಿ ಅವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇರುತ್ತೆ. ಯಾರ್ಯಾರು ದೊಡ್ಡ ವಾಹನ ವ್ಯಾಪಾರ ಮಾಡ್ತಿದ್ದಾರೆ ಅವರಿಗೆ ಒಂದು ಅನುಕೂಲ. ಮತ್ತೆ ಯಾರು ಪಶು ಸಾಕಾಣಿಕೆ ಎಸ್ಪೆಷಲಿ ಯಾರು ಕುರಿ ಸಾಕಾಣಿಕೆ ಮತ್ತೆ ಈಗ ಫಾರ್ಮಿಂಗ್ ಇಲ್ಲಿ ಮಾಡ್ತಿರ್ತಾರೆ ಪೋಲ್ಟ್ರಿ ಫಾರ್ಮಿಂಗ್, ಅವರಿಗೆ ಉತ್ತಮವಾದ ಆದಾಯ ಮತ್ತೆ ಲಾಭದ ಮಟ್ಟ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ. ಷಷ್ಠ ಸ್ಥಾನದಲ್ಲಿ ಕುಜನ್ ಇರುವಾಗ ಸ್ವಲ್ಪ ವಾದ ವಿವಾದಗಳ ಮೇಲೆ ಜಯ ಅಂದ್ರೆ ಏನೇ ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ನಿಮ್ಮ ನೀವು ವಾದ ವಿವಾದಕ್ಕೆಲ್ಲ ಎಲ್ಲ ರೀತಿಯಲ್ಲಿ ಜಯವನ್ನ ಸಿಗುವ ಸಾಧ್ಯತೆ ಕೂಡ ನಾವು ಕುಜನಿಂದ ನಿರೀಕ್ಷೆ ಮಾಡಬಹುದು. ಈಗ ಕೇತು ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಕೇತು ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತಿನ ಮೇಲೆ ಮತ್ತೆ ನಿಮಗೆ ಹಲ್ಲಿನ ಸಂಬಂಧಿತ ಬಾಯಿಗೆ ಸಂಬಂಧಿತ ಇನ್ಫೆಕ್ಷನ್ಸ್ ಕೂಡ ಸ್ವಲ್ಪ ಉಲ್ಬಣಗಳಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಸ್ವಲ್ಪ ನಿಮ್ಮ ಅದಾದ ರೋಗಗಳು ಉಲ್ಬಣ ಆಗೋದು, ಈ ಥ್ರೋಟ್ ಇನ್ಫೆಕ್ಷನ್ಸು ಈ ತರದ ಸಮಸ್ಯೆಗಳನ್ನ ನಿಮಗೆ ಕೇತು ಇಲ್ಲಿ ಉಲ್ಬಣ ಮಾಡ್ತಾನೆ. ದ್ವಿತೀಯ ಸ್ಥಾನಕ್ಕೆ ಬಂದಾಗ ಕುಟುಂಬದ ಜೊತೆಗೆ ಸ್ವಲ್ಪ ಒಳ್ಳೆಯ ಬಾಂಧವ್ಯ ಇಡೋದು ಮತ್ತೆ ನಿಮ್ಮ ಇಷ್ಟವಾದ ವಸ್ತು ಯಾವುದೇ ಒಂದು ವಸ್ತುವಿನಿಂದ ಸ್ವಲ್ಪ ದೂರ ಆಗೋದು ಇಲ್ಲ ಮರೆತು ಬಿಡೋದು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಿಮ್ಮ ಗೋಲ್ಡು ನಿಮ್ಮ ನೆಕ್ಲೆಸ್ ಈ ತರದಲ್ಲೆಲ್ಲ ಸ್ವಲ್ಪ ಗಮನ ಇಟ್ಟು ಈ ತಿಂಗಳು ಬರುವಂತ ತಿಂಗಳಲ್ಲಿ ಕಾಪಾಡ್ಕೋಬೇಕು, ಇಲ್ಲಂತ ಸ್ವಲ್ಪ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಕೇತುವಿಂದ. ಒಟ್ಟಾರೆ ನೋಡೋದಾದ್ರೆ ನಿಮಗೆ ಈ ವೃಶ್ಚಿಕ ರಾಶಿಯವರಿಗೆ ಬರುವಂತ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಸಾಧಾರಣ ಫಲವಂತೆ ನಾವಿಲ್ಲಿ ಹೇಳಬಹುದು. ಹಾಗೆ ಶನೇಶ್ವರನಿಗೆ ಮತ್ತೆ ಬುಧನಿಗೂ ಕೂಡ ಪರಿಹಾರ ಮಾಡ್ಕೊಳ್ಳಿ, ರವಿ ಕೂಡ ಪರಿಹಾರ ಮಾಡ್ಕೊಳ್ಳಿ, ರಾಹು ಕೇತು ಎಲ್ಲ ಗ್ರಹಗಳಿಗೆ ಪರಿಹಾರ ಮಾಡ್ಕೊಂಡ್ರೆ ಸೂಕ್ತ ಅಂತ ಹೇಳ್ತೀವಿ. ಶನೇಶ್ವರಿಗೆ ಶನಿ ಸ್ತೋತ್ರ ಪಠನೆ ಮಾಡೋದ್ರಿಂದ ನಿಮಗೆ ಎಲ್ಲ
ಎಲ್ಲಾ ರೀತಿಯ ಕಷ್ಟಗಳನ್ನ, ದಾರಿದ್ರ್ಯ ಮತ್ತೆ ಸಾಲ ಬಾಧೆ ಏನಾದ್ರೂ ಇದ್ರೆ ನಿವಾರಣೆ ಆಗುತ್ತೆ. ಶನಿ ಸ್ತೋತ್ರ ಅಂತ ಬರುತ್ತೆ, ಆ ಸ್ತೋತ್ರವನ್ನ ಪಠನೆ ಮಾಡಬೇಕು. ಆ ಪಠನೆ ಮಾಡೋದ್ರಿಂದ ನಿಮ್ಗೆ ಆದಷ್ಟು ಸಾಲ ಬಾಧೆ ನಿವಾರಣೆ ಆಗುತ್ತೆ. ಜೊತೆಗೆ ರಾಹುಗೆ ದುರ್ಗಾದೇವಿ ಆರಾಧನೆ ಮಾಡೋದು ತುಂಬಾನೇ ಸೂಕ್ತ ಅಂತ ಹೇಳ್ತೀವಿ. ರವಿಗೆ ರುದ್ರನ ರುದ್ರಾಭಿಷೇಕ, ರುದ್ರ ಹೋಮ ಮಾಡಿಸೋದು, ಈಶ್ವರನಿಗೆ ಅಭಿಷೇಕಗಳು ಮಾಡಿಸೋದ್ರಿಂದ ರವಿ ಸ್ವಲ್ಪ ನಿಮಗೆ ಅಧಿಕಾರ ಅಂತಸ್ತು ಮತ್ತೆ ಕೆಲಸ ಕಾರ್ಯಗಳಲ್ಲಿ ಒಂದು ವೃದ್ಧಿಯನ್ನು ಕೊಡ್ತಾನೆ, ಒಂದು ಮನಃಶಾಂತಿಯನ್ನು ಕೊಡೋ ನೋಡಿ ನಾವು ರವಿಯಿಂದ ನಿರೀಕ್ಷಣೆ ಮಾಡೋದು. ಒಟ್ಟಾರೆ ನೋಡೋದಾದ್ರೆ ಸಾಧಾರಣ ಫಲ ಅಂತ ನಾವೇ ವೃಶ್ಚಿಕ ರಾಶಿಗೆ ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಗುರುಜಿಯವರು ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ನಾನು ಮೊದಲೇ ಹೇಳಿದ್ದೀನಿ, ಗುರುಜಿಯವರನ್ನ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಅದಲ್ಲದೇನೆ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.